ಯಾವ ದೇವಸ್ಥಾನದಲ್ಲಿ ಮದ್ವೆ ಆಗ್ಬೇಕು? ಅಲ್ಲೇ ಬಸಪ್ಪ ಕೊಡಪ್ಪ, ಶಾರದಾ ಬೇಬಿ ಶಾರದಾ ಬೇಬಿ, ನನ್ನ ನಂಬರ್ ತಗೊಳ್ಳಿ ಬೇಗ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನನ್ ಮದ್ವೆ ಆಗ್ಬೇಕು. ನಾನು ಮನೆ ಎಷ್ಟಾರ ಮನೆ. ಹಲೋ ಮಿಸ್ಟರ್ ಮಿಸ್ಟರ್ ಫಾರ್ವರ್ಡ್ ಮಾಡೋ ಫಾರ್ವರ್ಡ್ ಮಾಡೋ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಓಟ್ ಬತ್ತೀಯ ಟಾಟಾ ಸೀಟ್ ಬೆಲ್ಟ್ ಹಾಕೊಂತೀರಾ? ಆಗಬೇಕಾ? ಹಾ ಹಾಕಂತೀರ. ನೀವೇನಣ್ಣ ಸ್ಟೂಡೆಂಟಾ? ಸ್ಟೂಡೆಂಟ್ ಅಲ್ಲಣ್ಣ, ನಮ್ದು ಬಂದಿದೆ ಎನ್ ಜಿ ಒ ಟ್ರಸ್ಟ್ ಇದೆ, ಆಫೀಸ್ ಕೆಲಸ ಮಾಡ್ತೀವಿ. ಓ, ಪಂಚಾಯತ್ ಆಫೀಸಲ್ಲಿ ಕೆಲಸ ಮಾಡ್ತೀರಾ? ಎನ್ ಜಿ ಒ ಟ್ರಸ್ಟ್. ಎನ್ ಜಿ ಒ ಟ್ರಸ್ಟ್. ಮದುವೆ ಆಗಿದ್ದಾಣ ನಿಮಗೆ? ಇಲ್ಲಣ್ಣ, ಆಗಿಲ್ಲ. ಆಗಿಲ್ಲ, ನೋಡ್ತಿದ್ದೀರ ಹಂಗಂದ್ರೆ? ನೋಡಿದ್ದೀನಿ, ಎಲ್ಲ ಆಯ್ತು. ನಮ್ಮ ಮಾವರ ಅರ್ಜೆಂಟ್, ನಾವು ಮಾಡೋಕ್ಕಾಗಲಿಲ್ಲ. ಓ, ಹಂಗೆ. ಹಾಂ, ನಾವು ಸ್ವಲ್ಪ ಕೇಸ್ ಸ್ಟಡಿ ಮಾಡ್ತಿದ್ದೆ. ಹಾಂ ಹಾಂ ಹಾಂ. ಅವ್ರ ಅವಸರಕ್ಕೆ ಈಗ ಆಗಿಲ್ಲ. ನಮಗೂ ಮದುವೆ ಆಗಿಲ್ಲ ಅಣ್ಣ, ನಮಗೂ ಮದುವೆ ಆಗಿಲ್ಲ. ಈಗ ಏನಾಗ್ಬಿಟ್ಟಿದೆ ಅಂದರೆ, ನಮ್ಮದು ಒಂದೇನೋ ಒಂದು ಏನು ಹೇಳೋದಪ್ಪ, ಏನೋ ಒಂದು ಗಂಡಾಂತರ ಇದೆ ಅಂತ ನಮಗೆ. ಏನು ಗಂಡಾಂತರ ಅಂದರೆ, ಈಗ ನಾವು ಹೆಣ್ಣು ನೋಡೋಕೆ ಹೋಗ್ತೀವಲ್ಲ, ಹೆಣ್ಣು ನೋಡೋಕೆ ಹೋದಾಗ ಆ ಹೆಣ್ಮಕ್ಳಿಗೆ ನಾವು ಗಂಡಸರ ಥರ ಕಾಣಿಸ್ತಾ ಇಲ್ಲ ಅಂತ. ನಾನು ಗಂಡಸ ಥರ ಕಾಣಿಸ್ತಿಲ್ವ ಅಣ್ಣ? ಆ ಗಂಡಾಂತರ ಬಂದು ಅದೇನೋ ಒಂದು ಶನಿ ಥರ ಏನೋ ಕುತ್ಕೊಂಡ್ಬಿಟ್ಟಿದೆಯಂತೆ. ಒಂದು ಹೆಣ್ಮಗು ನೋಡಿದ ತಕ್ಷಣ ಒಂದು ಗಂಡಣ್ಣ, ವಾಹ್ ಏನು ಖಡಕಾಗವನಪ್ಪ, ಏನು ಸೂಪರ್ ಆಗಿದ್ದಾನಪ್ಪ ಅಂತ ಹೇಳಬೇಕು. ಬಟ್ ನಮ್ದು ಹಂಗಾಗ್ತಾ ಇಲ್ಲ. ಅಲ್ಲಿ ನಾನು ಯಾರು ನೋಡಕ್ ಬಂದ್ರೆ, ಇವನೇನು ಒಳ್ಳೆ ಹುಡುಗಿರ ತರ ಇದಾನಲ್ಲ, ಗಂಡಸ್ ತರನೇ ಇಲ್ವಲ್ಲ ಅಂದ್ಬಿಟ್ಟು ನಮ್ಮನ್ನ ಇದು ಮಾಡ್ತಾ ಇದ್ದಾರಣ. ಎಲ್ಲ ಇಲ್ಲಿ ಮಳ್ಳೊಳ್ಳಿ ಹತ್ರ ಅಣ್ಣ. ಮಳ್ಳೊಳ್ಳಿ ಗೊತ್ತಲ್ಲ ನಿಮ್ಗೆ? ಅಡ್ಡಿ ನಾವು ಇದಕ್ಕೆ ಹೋಗ್ತೀವಿ, ಮಹೇಶ್ವರ್ಗೆ ಹೋಗ್ತೀವಲ್ಲ. ಹಾ, ಸೊ ಈಗ ಏನಾಗ್ಬಿಟ್ಟಿದೆ, ಅದಕ್ಕೆ ನಾನು ಎಲ್ಲ ಪೂಜಾರಿಗಳ ಹತ್ರ ಎಲ್ಲ ಕೇಳಿದೆ, ಏನ್ ಸಮಯ ನಮ್ಗೆ ಏನ್ ಪ್ರಾಬ್ಲಮ್ ಇವಾಗ ಅಂತೆಲ್ಲ ಕೇಳಿದೆ. ಅದಕ್ಕೆ ಈಗ ಅವ್ರು ಇದ್ಕೊಂಡು ಏನಂತವ್ರಂದ್ರೆ, ಈ ಗಂಡಂತರ ನಿಮ್ ಬಂದು ನಿಮ್ಮನ್ನ ಅದು ಇಟ್ಕೊಂಬಿಟ್ಟಿದೆ ಶನಿ ತರ. ಸೊ ಈಗ ಅದ್ ನಿಮ್ಗೆ ಹೋಗ್ಬೇಕಂದ್ರೆ ನೀವು ಒಂದು ಪೂಜೆಯಲ್ಲಿ ಏನದು ಬರ್ಬೇಕಾಗುತ್ತೆ, ಭಾಗವಹಿಸ್ಬೇಕಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಏನ್ ಪೂಜೆ ಸ್ವಾಮಿ ಅಂದೆ, ಏನಿಲ್ಲ, ನೀನು ಮತ್ತೆ ಇನ್ನೊಬ್ಬ ಗಂಡಸು ಇಬ್ರು ಕರ್ಕೊಂಬಂದು ನಿಮ್ಮಿಬ್ರಿಗೆ ಮದುವೆ ಮಾಡ್ಬೇಕು ಫಸ್ಟು. ಇಬ್ರು ಗಂಡಸರು ನೀವಿಬ್ರಿಗೆ ಮದುವೆ ಮಾಡಿದ್ರೆ ಆ ದೋಷ ಹೋಗುತ್ತೆ, ಆ ಶನಿ ಹೋಗ್ಬಿಡುತ್ತೆ. ಆಗ ನೀನು ಹುಡುಗಿಯರ ಕಣ್ಣಿಗೆ ಹುಡುಗನ ತರ ಕಾಣಿಸ್ತೀಯ ಅಂತಂದ್ಬಿಟ್ಟು ಸ್ವಾಮೀಜಿ ಹೇಳೋರ. ನಮ್ದು ಇದಕ್ಕೆ ಬೇಸಿಗೆ ಮತ್ತೆ ಮದುವೆ. ಹಾ, ಸೊ ಹಿಂಗಾಗ್ತಿದೆ. ಇನ್ನ ಒಂದೇನಂದ್ರೆ, ನಿಮ್ಗೆ ಒಂಥರ ಹುಡುಗಿಯರ ತರನೇ ಇರ್ಬೇಕು ಅನ್ಸುತ್ತಣ. ಈಗ ನೋಡಿ, ಯಾರು ಹುಡುಗರು ನೋಡಿದ್ರೆ ನನಗೆ ಹಂಗೆ ತಪ್ಕೊಂಬಿಟ್ಟು ಪಪ್ಪಿ ಕೊಡೋಣ ಅನಿಸ್ಬಿಡ್ತದೆ. ಸೊ ಆ ಥರ ಎಲ್ಲ ಆಗುತ್ತೆ ನನಗೆ. ಏನು ಮಾಡೋದಣ್ಣ ನಾನು? ಈಗ ನಾನು ನೋಡಿದ್ರೆ ನಿಮ್ಗೆ ಹೆಂಗ ಅನಿಸುತ್ತಣ? ಏನು ಕೇಳಕ್ಕೆ ಗೊತ್ತಾಗಲ್ಲ. ಅಲ್ಲ ಅಣ್ಣ, ನಾನು ಹುಡುಗನ ಥರ ಕಾಣಿಸ್ತಿಲ್ವ ಅಣ್ಣ? ಎಲ್ಲರೂ ನನ್ನ ಹುಡುಗಿ ಥರನೇ ಇದೆಯಾ ನೀನು, ಮಾತಾಡ್ತೀಯ ನೀನು ಅಂತಾರೆ ನನಗೆ. ನನಗೆ ನಾಚಿಕೆ ಆಗುತ್ತೆ ಒಂದೊಂದು ಸಲ. ತುಂಬಾ ಇಷ್ಟ ನನಗೆ. ಅದಕ್ಕೆ ನನ್ಗೆ ಪೂಜಾರಿ ಹೇಳಿದಾರೆ, ಒಂದ್ಸಲ ನೀನು ಮದುವೆ ಮಾಡ್ಕೊಂಬಿಡು ಅಂತ. ಅದಕ್ಕೆ ನೀವೇನಾದ್ರೂ ಹೆಲ್ಪ್ ಮಾಡ್ತೀರಾ ಅಣ್ಣ? ಒಂದೇ ಒಂದ್ಸಲಿ ಮದ್ವೆ ಆದ್ರೆ ಸಾಕಣ. ನಾನೇನಿಲ್ಲ, ದೇವಸ್ಥಾನ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಗೆ ತಾಳಿ ಬರ್ತೀನಪ್ಪ. ಆಮೇಲೆ ನನ್ನ ರೂಮ್ ಕರ್ಕೊಂಡು ಹೋಗ್ಬಿಟ್ಟು ನಿನ್ನ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಮಲಗಿಸ್ಬಿಟ್ಟು ನಿನ್ ಮೇಲೆ ಒಂದ್ಸಲಿ ಪಚ್ಚಂತೀನಿ ಅಷ್ಟೇ. ನೋಡೋಣ. ಪ್ಲೀಸ್ ಅಮ್ಮ, ಮಾಡ್ಬೇಡ ಚಿನ್ನು.
ಇಬ್ರು ಮದ್ವೆ ಆಗ್ತೀವಿ ಪ್ಲೀಸ್ ಅಣ್ಣ, ಮದುವೆಗೆ ಒಂದೇ ಒಂದ್ಸರ್ತಿ ನನ್ಗೆ ನಿಮ್ಮ ನೋಡಿದ್ರೆ ಎಷ್ಟು ಪ್ಲೀಸ್, ನಿಮ್ ಕಟ್ಸ್ ಎಷ್ಟು ಮುದ್ದಾಗಿದೆ ಒಂದೇ ಪಪ್ಪಿ ಕೊಡು, ನೀನು ಕೊಡು, ನೀನು ಯಾಕಡು ನಿನ್ ಮದುವೆ ಆಗು, ಯಾವಾಗ ಹೋಗ್ತೀಯಾ? ನಾಳೆ ಸಿಗ್ತೀನಿ, ನಾಳೆ ಪಕ್ಕ ಹೋಗ್ತೀಯಾ? ಎಷ್ಟೊತ್ತಿಗೆ ಹೋಗ್ತೀಯಾ? ನಂಬರ್ ಕೊ, ಇಲ್ಲೇ ಇರ್ತೀನಿ, ನಂಬರ್ ತಗೊಳ್ಳಿ, ಹೇಳ್ತೀನಿ. ಎಲ್ಲಿ ಇರ್ತೀರ ನೀವು? ಇಲ್ಲೇ. ಯಾವ ದೇವಸ್ಥಾನದಲ್ಲಿ ಮದ್ವೆ ಆಗ್ಬೇಕು? ಅಲ್ಲೇ ಬಸ್ಸಪ್ಪ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ನಮ್ಮ ತಾಣೆ ಆಗ್ತೀನಿ, ಆಮೇಲೆ ರೂಮಲ್ಲಿ ಈ ಕಣ್ಣಲ್ಲಿ ಇನ್ನೇನೇನ್ ನೋಡ್ಬೇಕು, ಕಾಣ ಬಿಚ್ಚಬೇಕು, ನಂಬರ್ ತಗೊಳ್ಳಿ, ಬಿಚ್ಚಬೇಕು, ನಂಬರ್ ತಗೊಳ್ಳಿ. ಆಮೇಲೆ ನಿಮ್ ಮೇಲೆ ನಾನು ಮನೆ ಕೊಡ್ತೀನಿ, ನನಗೊಂದ್ಸಲಿ ಸುಕ್ಕ ಕೊಡ್ಬೇಕಮ್ಮ ನೀವು, ಪ್ಲೀಸ್ ಅಮ್ಮ ಕೊಡ್ತೀನಿ, ನಮ್ಮ ತಾಣಿ ಕೊಡ್ತೀನಿ. ಅಯ್ಯೋ ಏನೇ ಇದು, ಈ ನಂಬರ್ ತಗೊಳ್ಳಿ, ನಂಬರ್ ತಗೊಳ್ಳಿ. ಎಷ್ಟು ತಾಳಿ ಬರ್ತೀನಿ, ನನ್ನ ನಂಬರ್ ತಗೊಳ್ಳಿ, ಫಸ್ಟ್ ನೈಟ್ ಯಾವಾಗ ಮಾಡ್ಕೊಳ್ಳೋಣ? ನನ್ನ ನಂಬರ್ ತಗೊಳ್ತೀನಿ ನಾನು, ಈಗ ಒಂದ್ಸತಿ ಹಾಕ್ಬಿಡಿ, ನಂಬರ್ ತಗೊಳ್ಳಿ. ಸರಿ, ಹೂ ಹಾಕ್ತೀನಿ ನಾನು ಒಂದೇ ಸಲ, ಬೇಡ ಬೇಡ, ನಂಬರ್ ತಗೊಳ್ಳಿ, ನಾನು ಒಂದೇ ಸತಿ ಹೂ ಹಾಕ್ತೀನಿ. ಕಾಗರ ಬನ್ನಿ, ಕೆಳಗ ಬರ್ತೀರಾಕ್ಷಿ, ಬನ್ನಿ ಕಗಡೆ ಬನ್ನಿ, ನಮ್ಮ ತಾಣೆ ಹಾಕ್ಸಿದ್ದೆ, ಕಗಡೆ ಬನ್ನಿ, ಬೇಗ ಬನ್ನಿ, ಹಾಕೊಂಡು ಇಳಿದು ಬಿಡಿ, ಇಲ್ಲ ಕಗಡೆ ಬನ್ನಿ, ನೀವು ಡೋರ್ ಲಾಕ್ ಓಪನ್ ಮಾಡಿ, ಪಪ್ಪಿ ಕೊಡಿ, ಇಳಿತೀನಿ ಕಳ ಕೊಡ್ತೀನಿ ಮೊನ್ನೆ, ಒಂದು ಒಂದು ಎರಡು ನಿಮಿಷ ದಯ ಮಾಡಿ ಕೊಡ್ತೀನಿ ಅಂತ ಫ್ಲೈಯಿಂಗ್ ಕಿಸ್ ಕೊಡಿ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೆ ಇಲ್ಲಿ, ಎಲ್ಲ ಬಾರೇ ಸನಿಹಕ್ಕೆ ಬೇಗ ಬಾ, ಟೈಮ್ ಹೋಗಿದ್ದಿಲ್ಲ, ಪಾಸ್ ಮಾಡ್ತೀನಿ. ನನ್ನ ಹೆಸರು ಏನ್ ಗೊತ್ತಾ? ಸರೋಜ ಬನ್ನಿ, ಕಾಗಡೆ ಬನ್ನಿ. ನಾನು ಎಲ್ಲರೂ ನನ್ನ ಏನಂತಾರೆ ಅಂದ್ರೆ, ನೀನ್ ಸರೋಜ ಅಂತ, ಸರೋಜ ಸರೋಜ ಅಂತ. ನನ್ನ ಹೆಸರು ಶರತ್ ಅಂತ ಇತ್ತು, ಅರ್ಜೆಂಟ್ ಇದೆ ಸರ, ಸರೋಜ ಮಾಡ್ಬಿಟ್ಟಿದ್ದಾರೆ. ಬೇಬಿ ಅನ್ಬೇಕು ನೀನು, ಬೇಬಿ ನಾನು ಅರ್ಜೆಂಟ್ ಟೈಮ್ ಜಾಗೃತಿ ಮತ್ತೆ ನಮ್ಮ ತಾಯಿ ಅಲ್ಲಿಂದ ಬಂದಿದ್ದೀನಿ.
ಕೆಳಗಡೆ ಕೊಡ್ತೀನಿ ಅಂತ ಹೇಳ್ತೀನಿ. ಇಲ್ಲ ಇಲ್ಲ ಬನ್ನಿ ಬನ್ನಿ, ಇಲ್ಲ ಬನ್ನಿ ಬನ್ನಿ, ಏನಾಗಲ್ಲ ಬನ್ನಿ, ಏನಾಗಲ್ಲ ಬನ್ನಿ ಸರ್, ಅರ್ಜೆಂಟ್ ಇದೆ ಸರ್, ಅರ್ಥ ಮಾಡ್ಕೊಳ್ಳಿ ನಂದು ಸುಸ್ಸು ಮಾಡ್ಬೇಕು ಅರ್ಜೆಂಟ್ ಇದೆ ದಯಮಾಡಿ, ಅರ್ಜೆಂಟ್ ಇದೆ ನಂದು, ಇಲ್ಲ ಜಾಬ್ ಬೇರೆ ಕ್ವಶನ್ ಇದೆ ಸರ್, ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕೆಳಗಡೆ ನಾನು ಹೋಗ್ಬೇಕು, ಅರ್ಥ ಮಾಡ್ಕೊಳ್ಳಿ ಸರ್, ನಾನು ಹಳ್ಳಿಯಿಂದ ಬಂದಿದ್ದೀನಿ, ಅರ್ಥ ಮಾಡ್ಕೊಳ್ಳಿ ಸರ್, ಬೇಗ ಅರ್ಥ ಮಾಡ್ಕೊಂಡು ನನ್ನ ನಂಬರ್ ತಗೊಳ್ಳಿ, ನಾನು ಅಲ್ಲೇ ಇರ್ತೀನಿ. ಎಲ್ಲಿ? ನಂದಿಲೇ ಬಸ್ ಸ್ಟಾಪ್. ಬಸ್ ಸ್ಟಾಪ್ ಅಲ್ಲ, ನಿಮ್ಮನೆ ಇರೋದು? ಬಸ್ ಸ್ಟಾಪ್ ಹಿಂದ್ಗಡೆ ಮನೆ, ಒಂದೊಂದು ಹಿಂದ್ಗಡೆ ಒಬ್ಬನೇ ಇರೋದು, ಮನೆಗೆ ಯಾರು ಇರಲ್ಲ, ನೈಟ್ ಬೇಕಾದ್ರೆ ಬನ್ನಿ. ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನೈಟ್ ಬರಲ್ಲ. ನನ್ನ ನಂಬರ್ ತಗೊಳ್ಳಿ. ನೈಟ್ ಇಷ್ಟೊತ್ತಿಗೆ ಬರಲಿ, ನನ್ನ ನಂಬರ್ ತಗೊಳ್ಳಿ, ಇಷ್ಟೊತ್ತಿಗೆ ಬರ್ರಿ ನೈಟ್ಗೆ, ನಾನು 8 ಗಂಟೆಗೆ ಬರ್ತೀನಿ. 8 ಗಂಟೆಗೆ? ಆದ್ರೆ ನಾನು 12 ಗಂಟೆಗೆ ಬರ್ತೀನಿ. ಸರಿ, ನನ್ನ ನಂಬರ್ ತಗೊಳ್ಳಿ. ಎಲ್ಲ ಪಸಂದ್ ಇರ್ತಾರಲ್ಲ ಆವಾಗ ಬರ್ತೀನಿ ನಾನು. ನನ್ನ ನಂಬರ್ ತಗೊಳ್ಳಿ. ಬಟ್ ಎಲ್ಲ ಬಿಚ್ಚಿಬಿಟ್ಟು ನಿನ್ನ ಮೇಲೆ ಬಿಟ್ಟು ಮಂಜಕ್ಕೆ ಕಟ್ ಹಾಕ್ಬಿಟ್ಟು ನಿನ್ನ ಮೇಲೆ ಪಚ್ಚಂತೀನಿ ನಾನು. ಸರಿ, ನನ್ನ ನಂಬರ್ ತಗೊಳ್ಳಿ. ಬೇಬಿ ಅಂತ ಇನ್ನೊಂದು ಬೇಬಿ, ಶಾರದಾ ಬೇಬಿ, ಶಾರದಾ ಬೇಬಿ, ನನ್ನ ನಂಬರ್ ತಗೊಳ್ಳಿ ಬೇಗ, ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಹೇಳಿದ್ದೀನಿ. ಸರಿ, ಒಂದು ಪುಪ್ಪಿ ಕೊಟ್ಟರೆ ಬಿಟ್ಬಿಡ್ತೀನಿ, ಕೆಳಗೆ ಕೊಡ್ತೀನಿ. ಕಾರ್ ಪಕ್ಕದಲ್ಲಿ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಕಾರ್ ಪಕ್ಕದಲ್ಲಿ ಎಲ್ಲ ನೋಡ್ತಾರೆ. ಇಲ್ಲ, ಏನಾಗಲ್ಲ ಬನ್ನಿ ಸರ್, ಅರ್ಜೆಂಟ್ ಲವರ್ಸ್ ಏನೋ ಮಾಡ್ತಿದಾರೆ ಅನ್ಕೊಂತಾರೆ. ಅರ್ಜೆಂಟ್ ಇದೆ, ಒಂದೇ ಸತಿ ಹೂ ಹಾಕೊಂಡ್ಬಿಡು, ಖಾಲಿ ಬೀಳ್ತೀನಿ, ದಯಮಾಡಿ. ಬೇಗ ಬನ್ನಿ, ಅರ್ಜೆಂಟ್ ಇದೆ. ಎಲ್ಲಿಗೆ ಸರ್? ಅಲ್ಲಿ ಸರ್, ನನಗೆ ಇಲ್ಲೇ ಮಾಡ್ಬೇಕಾ? ಅಲ್ಲ ಅಲ್ಲ, ಪಾಸ್ ಮಾಡ್ಬೇಕಾ? ಪಾಸ್ ಬರ್ತೀನಿ. ಅದೇ ಪಾಸ್, ಅದೇ ನಾನು ನಂದು ಸುಸ್ಸು ಅಂದ್ರೆ ಪಾಸ್ ತಾನೇ. ಪಾಸ್ ಅಲ್ಲ, ಅದಲ್ಲ. ಮತ್ತೆ ನನ್ ಜಾಬ್ ವೆರಿಫಿಕೇಶನ್ ಇದೆ. ಜಾಬ್ ವೆರಿಫಿಕೇಶನ್? ಮತ್ತೆ ಅಲ್ಲಿ ಹೋಗ್ಬೇಕು? ಅಲ್ಲಿ ಹೋಗ್ತೀನಿ, ಇಲ್ಲಿ ಸ್ವಲ್ಪ ಪಾಸ್ ತಗೊಂಡ್ಬಿಡ್ತೀನಿ. ನನ್ನ ಫ್ರೆಂಡ್ ಪಾಸ್ ಇಲ್ಲೇ ಬಾಟ್ಲ್ ಕೊಡ್ಲು. ಬೇಡ ಬೇಡ ಬೇಡ, ಕಾರಿನ ಗಲೀಜ್ ಆಗಲ್ಲ. ಇಲ್ಲ ಕೊಡಿ, ಅರ್ಥ ಮಾಡ್ಕೊಳ್ಳಿ ಸರ್, ಅರ್ಥ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್, ಸಾರನ್ ಬಡ ನೀನು, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊ ಬೇಬಿ, ಏನ್ ಬೇಕು ಅರ್ಥ ಮಾಡ್ಕೊ ಬೇಬಿ, ಪ್ಲೀಸ್ ಅರ್ಜೆಂಟ್ ಹೋಗ್ಬೇಕು. ಅರ್ಜೆಂಟ್ ಹೋಗ್ಬೇಕು, ಖಾಲಿ ಬಿಡ್ತೀನಿ ಬೇಕಾದ್ರೆ. ಅರ್ಜೆಂಟ್ ಇದೆ, ದಯಮಾಡಿ ಒಂದೇ ಸತಿ. ಇಲ್ಲ, ಅಲ್ಲ ಹಾಕ್ಸಿದ್ದೀನಿ, ನನ್ನ ನಮ್ಮ ಮನೆ ಬಂದು ಹಾಕ್ಸಿದ್ದೀನಿ. ಓಪನ್ ಮಾಡಿ ಬೇಗ, ಇದು ಮುಟ್ಕೊಂಡು ಬರ್ತೀನಿ. ಮಾಮ ಸುಖಮ ಅನ್ಬೇಕು. ಮಾಮ ಸುಖಮ ಬರ್ತೀನಿ. ಮಾಮ ಸುಖಮ ಜಲ್ದಿ ಬನ್ನಿ, ಒಂದ್ಸ ಇನ್ನೊಂದ್ ಸರಿ. ಮಾಮ ಸುಖಮ ಜಲ್ದಿ, ಮಾಮ ಸುಖಮ ಬನ್ನಿ ಬೇಗ, ಬೇಗ ಬನ್ನಿ. ಇಲ್ಲ ಅರ್ಜೆಂಟ್ ಇದೆ, ಹೇಳ್ಬಿಡು. ಇಲ್ಲ ಅರ್ಜೆಂಟ್ ಇದೆ, ಟೈಮ್ ಟೈಮ್ ಇದೆ, ನಾನು ಖಾಲಿ ಬೀಳ್ತೀನಿ. ನಮ್ಮ ತಾಳಿ ನಾನು ಈಗ ಅಲ್ಲ, ನನ್ನ ಜಾಬ್ ವೆರಿಫಿಕೇಶನ್ ಇದೆ, ಅರ್ಥ ಮಾಡ್ಕೊಳ್ಳಿ. ಫಾರ್ವರ್ಡ್ ಮಾಡೋ, ಫಾರ್ವರ್ಡ್ ಮಾಡೋ. ಪಂಚಾಯತ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತೀರಾ? ಎನ್ ಜಿ ಒ ಟ್ರಸ್ಟ್. ಎನ್ ಜಿ ಒ ಟ್ರಸ್ಟ್ ಅಲ್ಲ, ನನ್ನ ಜಾಬ್ ವೆರಿಫಿಕೇಶನ್ ಇದೆ, ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆ. ಸರ್ ಅಳ್ಬಿಡ್ದು ಬೇಬಿ ನೀನು. ಸರಿ ಆಯ್ತು ಬಿಡಪ್ಪ, ನೀನು ಅಳ್ತೀಯ, ನೀನು ಬೇಡ ನನಗೆ. ಸರಿ ಬೇಡ, ಓಪನ್ ಮಾಡಿ ಸರ್. ನಂದು ಅಲ್ಲ, ನನ್ನ ಲೈಫ್ ಪ್ರಶ್ನೆ ಸರ್, ಅರ್ಥ ಮಾಡ್ಕೊಳ್ಳಿ. ಏನಾಗಿದೆ? ನನ್ನ ಜಾಬ್ ಹೋಗ್ತಿ, ದುಡ್ಡು ಕೊಡ್ತೀನಿ ನಿನ್ಗೆ. ಬೇಡ ಬೇಡ, ಜಾಬ್ ಕಾರ್ ಕೊಡ್ತೀನಿ ನಿನ್ಗೆ. ಬೇಡ, ನನ್ನ ಕಾರ್ ಮನೆ ಕಟ್ಕೊಡ್ತೀನಿ ನಿನ್ಗೆ. ಅರ್ಥ ಮಾಡ್ಕೊಳ್ಳಿ ಸರ್. ಏನಿಲ್ಲ, ಮನೇಲಿ ತಿನ್ಕೊಂಡು. ಅರ್ಥ ಮಾಡ್ಕೊಳ್ಳಿ ಸರ್, ನಮ್ಮ ಜಾಬ್ ಹೇಳ್ತಿದ್ದ ನಾನು. ಸಾರ್ ಅಂತೀಯ ಮತ್ತೆ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ಆಯ್ತು ರೀ, ಆಯ್ತು ಕ್ಯಾಮ್ರಾ ಇಟ್ಟಿದೀವಿ, ಇದು ಕಾಮಿಡಿ ಪ್ರೋಗ್ರಾಮ್. ಇಲ್ಲ ಸರ್, ಸರಿ ಕುತ್ಕೊಳ್ಳಿ, ಸರಿ ಬೇಡ ಬೇಡ ಬೇಡ, ಬೇಡ ನಿಜ ಕಾಮಿಡಿ ಪ್ರೋಗ್ರಾಮ್. ಇಲ್ಲಿ ಕ್ಯಾಮ್ರಾ ಇಟ್ಟಿದೀವಿ, ಇದು ನಿಜ ಕಾಮಿಡಿ ಪ್ರೋಗ್ರಾಮ್, ನಮ್ ಚಾನಲ್ ತೋರಿಸ್ತೀನಿ. ಇಲ್ಲ ಬೇಡ ಸರ್, ಬಿಡಿ. ಗುರುತು ಪರಿಚಯ ಇಲ್ದಿರೋ ಕಾರ್ಗಳಲ್ಲಿ ಹೋಗ್ಬಾರ್ದು ಹೈವೇಗಳಲ್ಲಿ. ಹೋದಾಗ ಈ ತರ ಏನಾದ್ರು ತೊಂದರೆಗಳಾಗುತ್ತೆ, ಮತ್ತೆ ನಿಮ್ ಹತ್ರ ದುಡ್ಡು ಮೊಬೈಲ್ ಎಲ್ಲ ಇರುತ್ತೆ, ಚಾಕು ಗಿಗು ತೋರಿಸ್ಬಿಟ್ಟು ಎಲ್ಲ ಕಿತ್ಕೊಂಡ್ಬಿಟ್ರೆ ಏನ್ ಮಾಡ್ತೀರಾ? ಸೊ ಅದಕ್ಕೋಸ್ಕರ ಒಂದ್ ಸಂದೇಶ ಕೊಡ್ಬೇಕು ಜನಕ್ಕೆ ಅನ್ನೋದು. ಸರಿ ಸರಿ, ನಾನು ಅಲ್ಲೇ ಬಿಡ್ತೀನಿ, ನಿಮ್ಗೇನ್ ಟೆನ್ಷನ್ ತಗೋಬೇಡಿ, ಖಂಡಿತ ಅಲ್ಲೇ ಬಿಡ್ತೀನಿ. ನೀವೆಲ್ಲ ಹೋಗ್ಬೇಕು ಅಲ್ಲೇ ಬಿಡ್ತೀನಿ. ವಿಡಿಯೋ ಆಗೋಯ್ತು ನೋಡಿ, ಈ ನೋಡಿ ವಾಯ್ಸ್ ಎಲ್ಲ ಚೇಂಜ್ ಆಯ್ತಾ ನನ್ನದು, ಚೇಂಜ್ ಆಯ್ತಾನೆ ವಾಯ್ಸ್ ಎಲ್ಲ. ನಾನು ಹಳ್ಳಿಯಿಂದ ಬಂದೆ. ಇಲ್ಲ ಕರೆಕ್ಟ್ ಅಣ್ಣ, ಈಗ ನೋಡಿ ತುಂಬಾ ನಿಮ್ಮಂತವ್ರು ತುಂಬಾ ಜನ ಬರ್ತಾರೆ ಹಳ್ಳಿಯಿಂದ, ಅವರೆಲ್ಲ ಈ ತರ ಗೊತ್ತಿಲ್ದಿರೋ ಕಾರ್ಗಳು ಹತ್ಬಿಟ್ಟು ಸಿಗಾಕೋಬಾರ್ದು ಕಷ್ಟದಲ್ಲಿ. ನಾನ್ ಜಾಬ್ ಮಾಡ್ತಾ ಇರೋದು ನಮ್ಮ ಮರ್ಪಾಳಿಯಲ್ಲಿ. ಪರವಾಗಿಲ್ಲ, ಬಟ್ ಗೊತ್ತಾಯ್ತು ನೀವು ಕೆಲಸ ಮಾಡೋರೆ, ಗೊತ್ತಾಯ್ತು ನನಗೆ. ಬಟ್ ಏನಂದ್ರೆ ಜನಕ್ಕೆ ಸಂದೇಶ ಕೊಡಕ್ಕೆ ಈ ತರ ಮಾಡೋದಷ್ಟೇ. ನೋಡಿ ಇಲ್ಲಿ ನೋಡಿ, ಎಷ್ಟೊಂದು ಮಾಡಿದೀವಿ ನೋಡಿ.
ದಯವಿಟ್ಟು ಗುರುತು ಪರಿಚಯ ಇಲ್ಲ ಕಾರಲ್ಲಿ ಯಾರು ಹೋಗಕ್ ಹೋಗ್ಬೇಡಿ. ಬಸ್ಸಲ್ಲಿ ಆಟೋದಲ್ಲಿ ಹೋಗಿ ಟ್ಯಾಕ್ಸಿಯಲ್ಲಿ ಹೋಗಿ ಗುರುತು ಪರಿಚಯ ಹೋದ್ರೆ ಏನಾದ್ರೂ ಬೈ ಚಾನ್ಸ್ ಅಮೌಂಟ್ ತಗೊಂಡೋದು ಫೋನ್ ತಗೊಂಡೋದು ಇನ್ನೊಂದ್ ಏನೋ ಮಾಡೋದು ಮಾಡ್ತಾರೆ. ದಯಮಾಡಿ ಹೇಳೋದಿಷ್ಟೇ, ಯಾರು ಹೋಗ್ಬೇಡ್ರಿ ಆತರ. ಹುಷಾರಾಗಿರಿ ಹುಷಾರಾಗಿರಿ. ಏನೋ ನಮ್ಮ ಅಣ್ಣರು ಒಳ್ಳೆ ಕೆಲಸ ಮಾಡ್ತಾವ್ರೆ ಮಾಡ್ಲಿ, ಬಟ್ ನಮಗೊಂದ್ಸಲ ಭಯ ಅನ್ಸಿತ್ತು ಸರ್. ಥ್ಯಾಂಕ್ಸ್ ಸರ್. ಬೇಜಾರು ಮಾಡ್ಬಿಟ್ಟಿದೀವಿ ಬ್ರದರ್. ನಮ್ ಕಡೆ ಚಿಕ್ಕ ಗಿಫ್ಟ್ ಇಲ್ಲ ಇಲ್ಲ ನಮ್ ಕಡೆ.